ಶ್ರೀಪಾದ ಸ್ವಲ್ಪ ನಿಲ್ಲಿಸಿ. ಅಲ್ಲಿ ಕಾಣುವ ಬಂಡೆ ಮೇಲೆ ಸ್ವಲ್ಪ ಕಾಲ ವಿಶ್ರಮಿಸಿಕೊಳ್ಳುತ್ತೇನೆ. ರಾಯ, ರಾಮದೇವರು ಕುಳಿತ ಜಾಗದಲ್ಲೇ ಕುಳಿತು ತಿರುಗಾ ನನಗೆ ದರ್ಶನ ಕೊಟ್ಟಿಯಾ. ನಮಸ್ಕಾರಪ್ಪ. ಏನು ಇದು? ಶ್ರೀರಾಮ ಪಾದ ಸ್ಪರ್ಶವಾದ ಶಿಲೆಯೇ? ನನಗೆ ಪೂರ್ವ ಜನ್ಮದ ಸ್ಮರಣೆ ತಂದುಕೊಟ್ಟ ಪುಣ್ಯಾತ್ಮ ಯಾರಪ್ಪ? ಓಹೋ, ಕನಕರಲ್ಲವೇ? ಕನಕರೇ, ಈ ಜನ್ಮದಲ್ಲಿ ಒಬ್ಬರನ್ನೊಬ್ಬರು ಸಂಧಿಸಬೇಕೆಂಬ ಪೂರ್ವ ಜನ್ಮದ ನಿಮ್ಮ ಇಚ್ಛೆಯನ್ನು ನಿಜಪಡಿಸಿಬಿಟ್ಟಿರಿ. ಇನ್ನೂ ನಿಮ್ಮ ಕರ್ಮ ಹರಿಯಲಿಲ್ಲವೇ? ಹೆಂಗನ ಮಾಡಿ ಈ ದೇಹದ ಭಾರ ಕಳೆದು ಬಿಡು ನನ್ನ ತಂದೆ. ನನಗೂ ಹಾಗೆ ಅನ್ನಿಸಿದೆ. ಮೂಲರಾಮನ ಇಚ್ಛೆ ಹೇಗಿದೆಯೋ ಯಾರು ಬಲ್ಲರು? ಅದಿರಲಿ, ಹಳೆಯ ಪರಿಚಯವೆಂದು ಏನು ತಂದಿದ್ದೀರಿ? ಕೃಷ್ಣ ಕುಚೇಲನ್ ಕೇಳ್ದಂಗೆ ಕೇಳ್ತಿದ್ಯಲ್ಲಪ್ಪ. ಆಗ್ಲಿ ನನ್ನಪ್ಪ, ಆಗ್ಲಿ, ಮಾನವೀಯ ಹನುಮಂತರಾಯನ ಗುಣಿ ಹತ್ರ ಕಾಣ್ತೀನಿ. ಬರ್ತೀನಿ ನೋಡಪ್ಪ, ಬರ್ತೀನಿ, ಬರ್ತೀನಿ ನೋಡಿ. ಶ್ರೀಧರ, ಮಾನವೀಯ ಹತ್ತಿರದ ಪ್ರಾಣದೇವರ ಗುಡಿಯಲ್ಲೇ ನಮ್ಮ ಚಾತುರ್ಮಾಸದ ವ್ರತ ಪೂಜೆಗಳು ನಡೆಯಬೇಕೆಂದು ಶ್ರೀಹರಿಯ ಇಚ್ಛೆ. ಕಾಣಿಸುವುದಿಲ್ಲ, ಶ್ರೀಗಳು ದಯಮಾಡಿ ಗುಣಪಡಿಸಬೇಕು. ಶ್ರೀಹರಿ, ಸ್ವಾಮಿ, ಪ್ರಾಯಕ್ಕೆ ಬಂದ ನನ್ನ ಮಗನಿಗೆ ಹುಚ್ಚು ಹಿಡಿದಿದೆ. ಶ್ರೀಹರಿ, ದಯಮಾಡಿ ನೀವು ಕಾಪಾಡಿಸಬೇಕು. ಶ್ರೀಹರಿ, ನನ್ನ ವಂಶಕ್ಕೆ ಒಂದೇ ಒಂದು ಮಗ, ಅವನಿಗೆ ಬಹಳ ಇಷ್ಟ. ಶ್ರೀಹರಿ, ಶ್ರೀಹರಿಯೇ ನಿನ್ನಲ್ಲಿ ಬೇಡನ ವರವನ್ನು, ಶಾಪ ಒಂದೇ ಒಂದು ಕೈ ಚಾಚಿ ಕೋರುವೆನು. ಎಲ್ಲರ ತಪ್ಪಿಗೂ ಎನ್ನನೇ ದಂಡಿಸು, ಎಲ್ಲರ ಕಣ್ಣೀರ ಎನ್ನಲೇ ಹರಿಸು, ಹುರುಡಂಗೆನ್ನ ಕಣ್ಣಾಗುಳಿಸು, ಹುಚ್ಚನಿಗೆನ್ನ ಮೆಚ್ಚು ಮದ್ದಾಗಿಸು. ಜನಸೇವೆಗೆ ಈ ಜನ್ಮ ಸಾಲದಿರೆ, ಯುಗ ಯುಗಗಳಲ್ಲೂ ಎನ್ನನೇ ಇರಿಸು, ಎನ್ನನೇ ಇರಿಸು. ಅಪ್ಪ, ಬಂದ್ಬಿಟ್ಟಪ್ಪ ನಾನು. ಓ ಕನಕ, ಬಂದಿಯ? ನನ್ನ ದೇವರಿಗಾಗಿ ಏನನ್ನು ತಂದಿದ್ದೀಯಪ್ಪ? ಏನೂ ಸಿಗ್ಲಿಲ್ಲ ನಕ್ಕದ್ದೆ, ಮನೆಯಲ್ಲಿ ನಿನ್ನೆಯಿಂದ ಉಪ್ಪ, ಬರೀ ಕೈಲಿ ಬರಬಾರ್ದು ಅಂತ ಹೇಳಿ ಇದು ಈ ಸಾಸಿವೆ ಕಾಳು ತಂದೆ. ಕೊಡು ಪುಣ್ಯಾತ್ಮ, ಸಾಸಿವೆಯನ್ನು ತಂದು ಇಲ್ಲಿ ಎಲ್ಲರನ್ನೂ ಸೋಸುತ್ತಿರುವೆಯ? ಶೋಧಿಸು, ಶೋಧಿಸು. ಸುಬ್ರತ, ಇಂದಿನ ಅಡಿಗೆಯಲ್ಲಿ ಆ ಸಾಸಿವೆಯನ್ನು ಬಳಸಿಬಿಡಪ್ಪ. ವ್ರತಕಾಲ, ಸಾಸಿವೆಯು ನಿಷೇಧವಲ್ಲವೇ? ದೇವರಿಗೆ ಭಕ್ತನು ಬೇಡವಾದಾಗ ಈ ಸಾಸಿವೆಯೂ ಬೇಡವಾಗುತ್ತದೆ. ಹೋಗು, ಶಬರಿ ಎಂಜಲು ತಿಂದ ನನ್ನ ರಾಮ ಕನಕನ ಕೈ ಸಾಸಿವೆಯಲ್ಲಿ ಕಹಿಯನ್ನೇನೂ ಕಾಣಲಾರ. ಏನು ಕನಕದಾಸರೇ, ತಪ್ಪಾಡಿ ತಪ್ಪಾಡಿ. ಪೂರ್ವ ಜನ್ಮದಲ್ಲಿ ನಮಗೆ ದೇವರನ್ನು ತೋರಿಸಿದವು, ಈಗ ದೇವರ ಪಾದ ಸೇರಿಸೆಂದು ನಮ್ಮನ್ನೇ ಕೇಳುತ್ತಿದ್ದಾನೆ. ನಾನು ಭೋಜನಕ್ ಮುಂಚೆ ಊರಿಗೆ ಪ್ರಯಾಣ ಮಾಡ್ತೇನೆ. ಶ್ರೀಗಳವರು ಹನುಮಂತ್ರಾಕ್ಷತೆಯನ್ನು ದೇಪಾರಿಸಬೇಕು. ಏಕೆ ಟಿಪ್ಪಣಿಕಾರರೇ, ಸಾಸಿವೆಯನ್ನು ಅಡಿಗೆಗೆ ಉಪಯೋಗಿಸುತ್ತೇವೆಂದೆ? ಸಾಸಿವೆ ಹೋಮದ್ರವ್ಯವಲ್ಲವೇ? ತಾವು ಸರ್ವನ್ನೂ ತಿಳಿದವರು, ದಯಮಾಡಿ. ಅಗತ್ಯವಾಗಿ ಆಗಲಿ ಶ್ರೀನಿವಾಸಾಚಾರ್ಯರೇ, ತೆಗೆದುಕೊಂಡು. ಹಾ
ನನ್ನ ಕೈ ಮುಟ್ಟುತ್ತಲೇ ಅಕ್ಷತೆಯು ಕಪ್ಪಾಯ್ತೇಕೆ? ಮನಸ್ಸಿನ ಕಪ್ಪು ಅಕ್ಷತೆಯಲ್ಲೂ ಕಲಸಿ ಬರುತ್ತಿದೆ. ನಾನೇನು ಮಾಡ್ಲಪ್ಪ? ಕ್ಷಮಿಸು, ನನ್ನದು ಸರ್ವಾಪರಾಧವಾಯಿತು. ಅವನು ಕೀಡಿ ಜಾತಿಯವನಿದ್ದರು, ತಾವು ವೃದ್ಧ ಭಂಗ ಮಾಡಿದಂದರೂ ತಪ್ಪು ತಿಳಿದು ನಾನು ಊರಿಗೆ ಹೊರಟಿದ್ದೆನು. ದೇವರು ನನ್ನ ಕಣ್ಣು ತೆರೆಸಿಬಿಟ್ಟ. ಕ್ಷಮಿಸಿ, ನನ್ನನ್ನು ಕ್ಷಮಿಸಿ. ತನ್ನ ಕುತ್ತಿಗೆಯನ್ನು ಹಿಚುಕಿ ನೇಣು ಹಾಕುವ ಮನುಷ್ಯನಿಗೆ ಹೆದರಿ ಅಚ್ಚ ಮಲ್ಲಿಗೆ ಹೂ ತನ್ನ ಸುಗಂಧ ಬೀರದೇ ಇರುತ್ತದೆಯೇ? ಹಾಗೆಯೇ ಅಲ್ಲವೇನಪ್ಪ ನಮ್ಮ ಕನಕ? ನನ್ನ ತಂದೆ ರಾಘವೇಂದ್ರ, ಆ ಪರಿಮಳದ ಹೊರೆಯೆಲ್ಲ ನಿನ್ನಪ್ಪ ಅಲ್ಲಿದ. ನಾನು ಕಾಡು ಮಲ್ಲಿಗೆಯಂತೆ ಕಾಡಿನಲ್ಲಿ ಹುಟ್ಟಿ ಮಣ್ಣಲ್ಲಿ ಮಣ್ಣಾಗಿ ಹೋಗೋ. ಬರ್ತೀನಿ ಗೋವಿಂದ, 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 ಗೋವಿಂದ. ಒಳಗು ಹೊರಗು ಒಳ್ಳೆಯದ ನೆನೆಸಿ ಇಳೆಯ ನಿಂದೆಗಳೆಲ್ಲವ ಸಹಿಸಿ ಬಾಳೆಯ ಮರದಂತೆ ದೇಹವ ಬೆಳೆಸಿ ಬಾಗಿದ ಗೊನೆಯಂತೆ ನಮ್ರತೆ ಸಲ್ಲಿಸಿ ಮರಣವನ್ನಪ್ಪಿದೆಯ ಕನಕ, ಮರಣವನ್ನಪ್ಪಿದೆಯ ಪುಣ್ಯಾತ್ಮ. ಪ್ರಭು ಪ್ರಾರ್ಥೇವ, ಪ್ರಭು, ನನ್ನ ಕನಕನನ್ನು ನಿನ್ನ ಪಾದಾರವಿಂದಕ್ಕೆ ಸೇರಿಸಿಕೊಂಡೆಯ ತಂದೆ. ಈ ಪವಿತ್ರ ಜೀವಿಯ ನೆನಪಾಗಿ ಇಲ್ಲೇ ಯಾರಾದರೂ ಒಂದು ಧ್ವಜಸ್ತಂಭವನ್ನು ನಡೆಸಿಕೊಡುವಿರಾ? ನಾನು ನಡೆಸಿಕೊಡುತ್ತೇನೆ. ಶ್ರೀಪಾದಂಗಳವರ ಆಜ್ಞೆಯನ್ನು ಶಿರಸಾವಹಿಸಿ ನಾನು ನಡೆಸಿಕೊಡುತ್ತೇನೆ. ಯಾರು? ವೆಂಕಣ್ಣ. ಅಂದೊಂದು ದಿನ ದನಕಾಯುತ್ತಿದ್ದವನು. ಶ್ರೀಗಳವರ ಅನುಗ್ರಹದಿಂದ ಇಂದು ಅದವಾನಿ ನವಾಬ ಅಸದುಲ್ಲಾ ಖಾನ್ ರವರ ದಿವಾನ. ನನ್ನ ಮತ್ತು ನಮ್ಮ ನವಾಬರ ಸೇವೆಯನ್ನು ಸ್ವೀಕರಿಸಲು ತಾವು ದಯವಿಟ್ಟು ಅದವಾನಿಗೆ ದಯ ಮಾಡಬೇಕು. ನನ್ನ ನವಾಬ ಶ್ರೀಹರಿ, ಅವನು ಕರದಲ್ಲಿಗೆ ಬರುತ್ತೇನೆ, ಕುಣಿಸಿದಂತೆ ಕುಣಿಯುತ್ತೇನೆ.